ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಮ್ಮೆಲ್ಲರಿಗೂ ನನ್ನ ಅನಂತ ಶರಣ ಶರಣಾರ್ಥಿಗಳು. ನೀನೊಲಿದಡೆ ಕೊರಡು ಕೊನರು ದಯ್ಯ, ನೀನೊಲಿದಡೆ ಕೊರಡು ಕೊನರು ದಯ್ಯ, ನೀನೊಲಿದರೆ ಬರಡು ಹಯನಹು ದಯ್ಯ, ನೀನೊಲಿದರೆ ಬರಡು ಹಯ ನಹು ದಯ್ಯ, ನೀನೊಲಿದಡೆ ವಿಷವು ಅಮೃತವು ದಯ್ಯ, ನೀನೊಲಿದಡೆ ವಿಷವು ಅಮೃತವು ದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥಗಳು ಇದಿರಲ್ನೀರ್ಪವು ಕೂಡಲ ಸಂಗಮ ದೇವಾ. ನೀನೊಲಿದಡೆ ಸಕಲ ಪಡಿ ಪದಾರ್ಥಗಳು ಇದಿರಲ್ನೀರ್ಪವು ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಈ ಬಸವಣ್ಣನವರ ವಚನದ ಒಂದು ಮೂಲ ಅರ್ಥ ಇಲ್ಲಿರೋದೇ, ಇಲ್ಲಿ ಹೇಳಿರೋದೇ ಅಂದರೆ ವಿಷವು ಅಮೃತ ಆಗ್ತದೆ ಅಂತಕ್ಕಂಥದ್ದೇ ಸತ್ಯ ಅಲ್ಲ. ಆದರೆ ಇದರ ಅಂತರಂಗದಲ್ಲಿ ಅಡಗಿರ್ತಕ್ಕಂಥದ್ದು ವಿಷಯ ಏನು ಅಂತಂದರೆ, ಜೀವನದಲ್ಲಿ ಕಷ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲೇ ಆ ಒಂದು ಧೃತಿಗೆಡಬಾರ್ದು ಅಂತಕ್ಕಂಥ, ನಿರಾಶೆ ಹೊಂದಬಾರ್ದು ಯಾವುದೇ ಕಾರಣಕ್ಕೂ, ಯಾರೂ ನಿರಾಶೆ ಹೊಂದಬಾರ್ದು. ಬದುಕಿನಲ್ಲಿ ಜೀವನದಲ್ಲಿ ನಾವು ಕಟ್ಕೊಳ್ಬೇಕಾದಂಥ ಬದುಕಿಗೆ ಆಶ್ರಯ ಆಗಿರ್ತಕ್ಕಂಥ ಒಂದು ಆಶಾದಾಯಕ ಕಿರಣ ಆಗಿರ್ತಕ್ಕಂಥದ್ದು ದೇವರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಬಸವಣ್ಣನವರು. ಯಾಕೆ ಅಂತಂದರೆ ದೇವರಿಂದನೇ ಎಲ್ಲವೂ ಈ ನಿರ್ಮಾಣ ಆಗಿರ್ತಕ್ಕಂಥದ್ದು, ದೇವರಿಂದನೇ ಎಲ್ಲವೂ ನಡೀತಕ್ಕಂಥದ್ದು. ಆ ಕಷ್ಟ ಸುಖಕ್ಕೂ ಕಾರಣೀಭೂತ ಆಗಿರ್ತಕ್ಕಂಥ ಮಾಯೆಗೂ, ಈ ಮಾಯೆಯನ್ನು ಪರಿಹಾರ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ದೇವರ ಕೃಪೆಯನ್ನು ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ಅದಕ್ಕಾಗಿ ನಾವು ಇಲ್ಲಿ ಬಸವಣ್ಣನವರು ಏನು ಹೇಳ್ತಾರೆ ಅಂತಂದರೆ, ನಿರಾಶೆ ಹೊಂದಬೇಡಿ ಜೀವನದಲ್ಲಿ, ಜೀವನದಲ್ಲಿ ದೇವರನ್ನು ನಂಬಿ ಬದುಕಲಿಕ್ಕೆ ಕಲ್ಕಳ್ರಿ ಅಂತ ಹೇಳ್ತಕ್ಕಂಥದ್ದು. ಮತ್ತು ಇವತ್ತಿನ ಕಾಲದಲ್ಲಿ ಅದನ್ನೇ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಆ ಪಾಸಿಟಿವ್ ಥಿಂಕಿಂಗ್ ಅಂತಕ್ಕಂಥ ವಿಶ್ವಮಾನ್ಯವಾದ ವಿಚಾರವನ್ನು ನಾವು ಈ ವಚನದಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯ ಇದೆ. ಈಗ ಈ ಬಸವ ತತ್ವ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ, ಏನಿದು ಬಸವ ತತ್ವ ಅಂದರೆ, ದೇವರು ಒಬ್ಬನೇ ಇದ್ದಾನೆ ಅನ್ನೋದು ಮುಖ್ಯ ಇರತಕ್ಕಂಥದ್ದು, ಅದು ಶಿವತತ್ವ. ಆ ಶಿವತತ್ವವನ್ನು ನಾವು ಅರಿಬೇಕಾದ ಅಗತ್ಯ ಇದೆ. ಅದಕ್ಕಾಗಿ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ಒಂದು ಬಸವಣ್ಣನವರ ವಚನಗಳ ಆಧಾರ ಹಿಡ್ಕೊಂಡು ಇದನ್ನು ನಾವು ಕೂಲಂಕಷವಾಗಿ ಇವತ್ತು ಚಿಂತನೆ ಮಾಡತಕ್ಕಂಥದ್ದು ಸಂದರ್ಭ ಕೂಡಿ ಬಂದಿದೆ. ಮತ್ತು ಇವತ್ತು ಎಲ್ಲರೂ ಶಿವನನ್ನು ಒಪ್ತಾರೆ ಅಂತಕ್ಕಂಥದ್ದು, ಅಂದರೆ ಶಿವ ನಿಜವಾದ ಶಿವ, ದೇವರು ಶಿವ ಅಂದರೆ ಗಾಡ್ ಶಿವ, ಲಾರ್ಡ್ ಶಿವ. ಇಲ್ಲಿ ವ್ಯತ್ಯಾಸವನ್ನು ನಾವು ಈಗ ವಿಶ್ಲೇಷಣೆ ಮೂಲಕ ಅರಿತುಕೊಳ್ತಕ್ಕಂಥದ್ದು ಕಾರ್ಯ ಮಾಡ್ತಾ ಇದ್ದೀವಿ ಇಲ್ಲಿ. ಅದಕ್ಕೆ ಕೆಲವೊಬ್ಬರು ಒಪ್ತಾರೆ, ಕೆಲವೊಬ್ಬರು ಒಪ್ಪೋದಿಲ್ಲ, ಬೇರೆ ಬೇರೆ ವಿಚಾರ ಇರ್ತದೆ. ಅದಕ್ಕೆ ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ, ಮಧ್ಯಪಿಂಡಗಳೆಲ್ಲವ ಶಿವನಿದ್ದಡೆಯ ನರಿಯವು, ಪೂರ್ವ ಪಿಂಡಗಳೆಲ್ಲವೂ ಶಿವನ ನಿಲುಕಡಿಯೇ ನರಿಯವು, ಕಾಲಪಿಂಡಗಳೆಲ್ಲವೂ ಶಿವನ ನಿಲುಕಡಿಯ ನರಿಯವು, ಕಾಲಚಕ್ರದೊಳಗಾದವು ಸಂಶಯ ಪಿಂಡಗಳ ಮರೆದು ನಿಮ್ಮ ಶರಣರ ಸೇವೆಯಲ್ಲಿರ್ಸಯ್ಯ ಕೂಡಲ ಸಂಗಮ ದೇವ. ಏನು ಹೇಳ್ತಾರೆ, ಎಲ್ಲ ಕಾಲಕ್ಕೂ ಈ ಶಿವ ಅಂತಕ್ಕಂಥ ದೇವರ ಬಗ್ಗೆ ಸಂಶಯಾಸ್ಪದವನ್ನು ಹೊಂದಿರತಕ್ಕಂಥ ಜನಗಳು ಇದ್ದೇ ಇರ್ತಾರೆ. ನೀವು ಆ ಕಡೆ ಗಮನ ಕೊಡದೆ ಅದಕ್ಕೆ ನಿಮ್ಮ ಶರಣರ ಸೇವೆಯಲ್ಲಿರ್ಸಯ್ಯ ಅಂದರೆ, ಇಲ್ಲಿ ಶರಣ ಅಂದರೆ ಯಾರು ಅಂತಕ್ಕಂಥ ವಿಷಯವನ್ನು ಸ್ಪಷ್ಟವಾಗಿ
ಆ ಶಿವನನ್ನು ಕಂಡವರು ಯಾರಿದ್ದಾರೆ ಅಂದರೆ ಅವರು ಶರಣರು ಶಿವನನ್ನು. ಅದೇ ಒಂದು ತಾತ್ವಿಕ ನೆಲೆಗಟ್ಟಿನಲ್ಲಿ ಶೂನ್ಯ ಸಂಪಾದನೆ ಶಿವನ ದರ್ಶನ ಮಾಡಿರ್ತಕ್ಕಂಥ ಒಂದು ಆ ವಿಚಾರ ಏನಿದೆ. ಶರಣ ಅಂದರೆ ಶೂನ್ಯ ಸಂಪಾದನೆ ಮಾಡಿರ್ತಕ್ಕಂಥದ್ದು. ಅವರ ಸೇವೆಯಲ್ಲಿರ್ಸಯ್ಯ ಅಂದರೆ ಶರಣರ ಸೇವೆಯಲ್ಲಿರ್ಸಯ್ಯ ಅಂದರೆ ನಾವು ಆ ಶಿವಪಥದಲ್ಲಿ ನಡೀಲಿಕ್ಕೆ ಆಸ್ಪದ ಆಗುತ್ತೆ, ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರ ಇಲ್ಲಿ ಅವರು ಹೇಳ್ತಾರೆ. ಮತ್ತು ಒಂದು ಇಲ್ಲಿ ನಮಗೆ ಇನ್ನೂ ಸಮಸ್ಯಾತ್ಮಕವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಈ ಶಿವ ಪರಶಿವ ನಿಜವಾದ ದೇವರಿಗೆ ಹೊರತಾಗಿ ನಾವು ಯೋಗಿ ಶಿವ ಅಂತಕ್ಕಂಥದ್ದು ಪೌರಾಣಿಕ ಶಿವನನ್ನು ಕುರಿತು ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಗೊಂದಲಕ್ಕೆ ಈಡಾಗ್ತಾ ಇದ್ದೀವಿ. ಆ ಶಿವ, ಈ ದೇವರು ಶಿವ, ಗಾಡ್ ಶಿವ ಮತ್ತು ಲಾರ್ಡ್ ಶಿವ, ಈ ಯೋಗಿ ಶಿವ ಅಂದರೆ ಇವ ಒಬ್ಬ ವ್ಯಕ್ತಿ, ಐತಿಹಾಸಿಕ ವ್ಯಕ್ತಿಯನ್ನು ನಾವು ಮರಿಬಾರ್ದು. ಅದನ್ನು ಪೌರಾಣಿಕಗೊಳಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವಿಚಾರವನ್ನು ನಾವು ನೋಡೋಣ. ಜಗತ್ತಿನ ಮೊಟ್ಟ ಮೊದಲನೇ ಶರಣ ತಿಳ್ಕೊಳ್ಳಿ. ಇದನ್ನು ಬಸವನವರು ಏನು ಹೇಳ್ತಾರೆ, ಜಗತ್ತಿನ ಮೊಟ್ಟ ಮೊದಲನೇ ಶರಣ ಯಾರು ಅಂತಂದರೆ ಯೋಗಿ ಶಿವ, ಆದಿಯೋಗಿ. ಈ ನಮ್ಮ ಜಗತ್ತಿನ ಮೊಟ್ಟ ಮೊದಲನೇ ಒಂದು ಶಿವನ ದರ್ಶನ ಮಾಡ್ಕೊಂಡ್ರು ಅಂತಕ್ಕಂಥ ವ್ಯಕ್ತಿಯನ್ನು ನಾವು ಪುರಾಣದಲ್ಲಿ ಕಾಣ್ತಾ ಇದ್ದೀವಿ. ಈ ವ್ಯಕ್ತಿಗೂ ಮತ್ತು ನಿಜವಾದ ಶಿವ ಪರಶಿವನಿಗೂ ವ್ಯತ್ಯಾಸವನ್ನು ನಾವು ಗಮನಿಸತಕ್ಕಂಥದ್ದು ಅಗತ್ಯ ಇದೆ. ಯಾಕಂದರೆ ನಮಗೆ ಇವತ್ತು ದೇವರ ಅಗತ್ಯ ಇದೆ ಅನ್ನೋದನ್ನು ನಾವು ಗುರುತಿಸ್ಕೋಬೇಕಾಗಿದೆ. ಅದಕ್ಕೆ ಬಸವಣ್ಣನವರು ಏನು ಹೇಳ್ತಾರೆ, ಅಯ್ಯ ನಿಮ್ಮ ಶರಣನ ಮರ್ತ್ಯಕ್ಕೆ ತಂದೆಯಾಗಿ ನೆನೆ ನೆನೆದು ಸುಖಿಯಾಗಿ ಆನು ಬದುಕಿದೆನಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಶರಣನು ಆಚರಿಸುವ ಆಚರಣೆಯ ಕಂಡು ಕಂದೆರೆದನಯ್ಯ. ನೋಡಿ, ಬಸವಣ್ಣನವರಿಗೂ ಈ ಯೋಗಿ ಶಿವ ಅಂತಕ್ಕಂಥದ್ದು ಪುರಾಣದಲ್ಲಿ ಬರ್ತಕ್ಕಂಥ ವ್ಯಕ್ತಿ ಆದರ್ಶವಾಗಿದ್ದಾನೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಮಾರ್ಗ ಒಂದು ಆ ಒಂದು ಗ್ರಹಿಕೆಯ ಮೂಲಕ ಬಸವಣ್ಣನವರು ತಮ್ಮ ಸಾಧನೆಯನ್ನು ಮಾಡ್ತಾರೆ. ಆ ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು, ನಂಬರು ನಚ್ಚರು ಬರಿದೇ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಅಂತಕ್ಕಂಥ ಬಸವನವರು ಏನು ಹೇಳ್ತಾರೆ, ಮೊದಲು ಆ ಶಿವನನ್ನು ನಂಬಿ, ಅದಕ್ಕಿಂತ ಪೂರ್ವದಲ್ಲಿ ಆ ಶಿವನನ್ನು ಅರಿತುಕೊಳ್ಳಿ. ಅರಿವು ಅಂತಕ್ಕಂಥದ್ದೇ ಇವತ್ತು ಇನ್ನೂ ಇಲ್ಲಿ ಗೊಂದಲದಲ್ಲಿ ನಾವು ಸಿಕ್ಕೊಂಡಿರ್ತೀವಿ. ಅರಿವು ಅರಿವು ಅಂತಂದರೆ ಏನಪ್ಪ ಅರಿವು ಅಂತಂದರೆ, ಅರಿವು ಅನ್ನೋದು ಒಂದು ಗುಣಧರ್ಮ. ಅದು ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗಿದೆ, ಪಕ್ಷಿಗಳಿಗಿದೆ, ಕೀಟಗಳಿಗೂ ಇದೆ. ಇಲ್ಲಿ ಅರಿವು ಅಂತಕ್ಕಂಥ ಸಾಮಾನ್ಯ ಒಂದು ಪ್ರಜ್ಞೆ ಅಂದರೆ ಬೆಳಗ್ಗೆ ಎದ್ದ ಕೂಡಲೇ ಬ್ರಷ್ ಮಾಡ್ತಕ್ಕಂಥದ್ದು ಒಂದು ಅರಿವೆ. ವೇಳೆಗೆ ಸರಿಯಾಗಿ ನಾವು ಸ್ಕೂಲ್ಗೆ ನಮ್ಮ ಕೆಲಸಕ್ಕೆ ಹೋಗೋದು ಅರಿವೆ. ಹಾಗೆ ಆ ಪ್ರಾಣಿಗಳಲ್ಲಿಯೂ ಸಹ ಏನಿರ್ತದೆ ಅಂದರೆ, ತನ್ನ ಮಗುವಿನ ಹತ್ತಿರ ಬರಬೇಕು ಅಂತಕ್ಕಂಥ ಆಕಳು ಹೇಗೆ ಬರ್ತದೆ ಸಾಯಂಕಾಲ ಮೇದಕಾರ, ಹಾಗೆಯೇ ಈ ಕೀಟಗಳಲ್ಲಿಯೂ ಸಹ ಏನಿರ್ತದೆ ನೋಡಿ, ಅರಿವು ಯಾವ ರೀತಿ ಇರ್ತದೆ ಅಂದರೆ, ಈ ಕೀಡೆಗಳು ಅಂತಕ್ಕಂಥ ಮಹಾಶತ್ರುಗಳಾಗಿ ಪೀಡೆ ಆಗಿರ್ತಕ್ಕಂಥ ರೈತರ ಶತ್ರುಗಳಾಗಿರ್ತಕ್ಕಂಥ ಪೀಡೆಗಳು ಸಹ ತಮ್ಮ ಮೊಟ್ಟೆಗಳನ್ನು ಎಲ್ಲಿಡ್ತವೆ ಆ ಗಿಡದಲ್ಲಿ ಅಂದರೆ, ಚಿಗುರು ಎಲೆಗಳ ಚಿಗುರಿನಲ್ಲಿಡ್ತವೆ ನೋಡಿ. ಯಾಕಂದರೆ ಆ ಮೊಟ್ಟೆ ಹೊರಗೆ ಬಂದ ತಕ್ಷಣ ಅದಕ್ಕೆ ಆಹಾರ ಬೇಕು ಅಂತಕ್ಕಂಥದ್ದು ಆ ಒಂದು ಅರಿವು ಆ ಕೀಟಕ್ಕೂ ಇದೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೋಬೇಕು. ಹಾಗೆಯೇ ಈ ಒಂದು ಸಾಮಾನ್ಯ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಒಂದು ಅರಿವು ಇದಕ್ಕೆ ಭಿನ್ನವಾಗಿರ್ತಂಥದ್ದು ವಚನ ಸಾಹಿತ್ಯದಲ್ಲಿ ಅರಿವು ಅಂತಕ್ಕಂಥದ್ದು ನಾವು ಏನನ್ನು ತಿಳ್ಕೋಬೇಕು ಅಂತಂದರೆ, ಅದು ಆ ದೇವರ ಅರಿವು, ಶಿವನ ಅರಿವು. ಇದನ್ನು ಅರಿವು ಮರೆಯಾಗಬಾರದೆಂದೇ ಮರೆಯಾಗಬಾರದೆಂದೇ ಬಸವಣ್ಣನವರು ಏನು ಮಾಡಿದರು, ಇಷ್ಟಲಿಂಗವನ್ನು ನಮ್ಮ ಕರಸ್ಥಳಕ್ಕೆ ತಂದು ಕೊಟ್ಟರು ಅಂತಕ್ಕಂಥದ್ದು ಮರಿಬಾರ್ದು. ಆ ಇಷ್ಟಲಿಂಗ ಅರಿವಿನ ಕುರುವು, ಅರಿವಿನ ಕುರುವು ಅನ್ನೋದೇ ಆ ಶಿವನ ಅರಿವಿನ ಕುರುವು ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಮತ್ತು ಈ ಇಷ್ಟಲಿಂಗದ ಒಂದು ಪರಿಕಲ್ಪನೆಯನ್ನು ಬಸವಣ್ಣನವರು ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ, ತಮ್ಮ ಅನುಭವದ ನೆಲೆಯೊಳಗೆ, ಆ ಬೆಳಗಿನೊಳಗನ ಬೆಳಗು ಮಹಾಬೆಳಗು, ಶಿವಶಿವ ಪರಮಾಶ್ರಯವೇ ತಾನು, ಶಿವಶಿವ ಪರಮಾಶ್ರಯವೇ ತಾನು, ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ
ಸ್ವತಃ ಸಿದ್ಧನಾಗಿಪ್ಪ ನಮ್ಮ ಕೂಡಲ ಸಂಗಮ. ಈ ಅನುಭವದ ನೆನೆಯಲ್ಲಿ ಬಸವಣ್ಣನವರು ಈ ಅರಿವನ್ನು ಮರಿಬಾರ್ದು, ಆ ಶಿವನನ್ನು ಮರಿಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇಷ್ಟಲಿಂಗ ಕೊಡ್ತಾರೆ. ಅದೇ ಇಷ್ಟಲಿಂಗ ಆ ಶಿವನ ಅರಿವಿನ ಕುರು ಅಂತಕ್ಕಂಥದ್ದು ನಾವು ಮರಿಬಾರ್ದು. ಜಗದಗಲ ಮುಗಿಲಗಲ ಮಿಗೆಯಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ನೋಡಿ, ಈ ಒಂದು ಇಷ್ಟಲಿಂಗದ ಅರ್ಥ ಇಷ್ಟು ಸ್ಪಷ್ಟವಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅನ್ನೋದೇ ಶಿವನ ಒಂದು ಸ್ವರೂಪವನ್ನು ಹೇಳ್ತಾರೆ. ಅದೇ ರೀತಿ ಲಿಂಗದ ಸ್ವರೂಪ ಏನು? ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ಅಂದರೆ ಲಿಂಗ ಅಂದರೆ ಲಿಂಗದ ಬೆಳಗು. ಇಲ್ಲಿ ಆ ಶಿವ ಮತ್ತು ಲಿಂಗ ಅಂದರೆ ಶಕ್ತಿ, ಶಿವ ಶಕ್ತಿ ಕೂಡಿದ್ದು ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದರಯ್ಯ ಅಂತಕ್ಕಂಥ ಮಾತನ್ನು ನಮ್ಮ ಬಸವಣ್ಣನವರು ಇಲ್ಲಿ ನಮಗೆ ದಿನನಿತ್ಯ ಅದನ್ನು ಪೂಜೆ ಮಾಡಲಿಕ್ಕೆ ಅಂದರೆ ಇಷ್ಟಲಿಂಗ ಪೂಜೆಗೆ ಪವಿತ್ರ ವಸ್ತು, ಅದು ಮಾರಾಟದ ವಸ್ತು ಅಲ್ಲ. ಹಾಗಾಗಿ ಅದು ಪೂಜೆಗೆ ಅಷ್ಟೇ ಅರ್ಹತೆಯಾಗಿ ಅಷ್ಟೇ ಅಲ್ಲ, ಧ್ಯಾನಕ್ಕೂ ಸಹ ಅದು ಯೋಗ್ಯವಾಗಿದೆ. ಅದನ್ನೇ ಒಂದು ವಚನದಲ್ಲಿ ಹೇಳ್ತಾರೆ, ಧ್ಯಾನಕ್ಕೆ ನಿಮ್ಮ ಶ್ರೀಮೂರ್ತಿಯೇ ಮುಖ್ಯವಯ್ಯ, ಪೂಜೆಗೆ ನಿಮ್ಮ ಶ್ರೀಪಾದವೇ ಮುಖ್ಯವಯ್ಯ, ಮಂತ್ರಕ್ಕೆ ನಿಮ್ಮ ನಾಮಾಮೃತವೇ ಮುಖ್ಯವಯ್ಯ, ಮುಕ್ತಿಗೆ ನಿಮ್ಮ ಘನ ಕೃಪೆಯೇ ಮುಖ್ಯವಯ್ಯ, ನಿಮ್ಮಿಂದಧಿಕ ನಾರನು ಕಾನನಯ್ಯ, ಕೂಡಲ ಸಂಗಮ ದೇವ ನೀವು ಜ್ಞಾನ ಗುರುವಾದ ಕಾರಣ. ನೋಡಿ, ಬಸವಣ್ಣನವರು ಪ್ರೇರಣೆ ಇಷ್ಟಲಿಂಗವನ್ನು ಕಂಡುಹಿಡಿಯಲಿಕ್ಕೆ ಪ್ರೇರಣೆಯನ್ನು ಕೊಟ್ಟಿರತಕ್ಕಂಥ ಒಂದು ಗುರು ಯಾರು ಅಂತಂದರೆ ಒಬ್ಬ ಅಲೌಕಿಕ ಗುರು ಅಂತ ನಾವು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಅವರೇ ಹೇಳಿರ್ತಕ್ಕಂಥ ಕೂಡಲ ಸಂಗಮ ದೇವ ನೀವು ಜ್ಞಾನ ಗುರು ಆದ ಕಾರಣ ಅವರಿಗೆ ಪ್ರೇರಣೆ ಪ್ರೇರಕ ಶಕ್ತಿಯಾಗಿರೋದೇ ದೇವರು. ಆ ಇಷ್ಟಲಿಂಗವನ್ನು ಅವರು ನಮ್ಮ ಕರಸ್ಥಳಕ್ಕೆ ತಂದುಕೊಟ್ಟಿದ್ದಾರೆ. ಅದು ಪೂಜೆಗೆ ಪವಿತ್ರವಾದ ವಸ್ತು ಅಂತಕ್ಕಂಥದ್ದು ವಿಶೇಷತೆಯನ್ನು ನಾವು ಗಮನಿಸಬೇಕು. ಅಷ್ಟು ಅದು ಪೂಜೆಗೆ ಮೂರ್ತಿ ಆದರೆ ಅದು ಧ್ಯಾನಕ್ಕೂ ಮೂರ್ತಿ ಆಗ್ತದೆ, ಮಂತ್ರಕ್ಕೆ ಏನು ಶಿವಮಂತ್ರ ಆಗ್ತದೆ. ಇಲ್ಲಿ ಈ ವಚನ ಏನು ಹೇಳಿಕೊಡ್ತದೆ ಅಂದರೆ ಶಿವತತ್ವವನ್ನು ನಾವು ಯಾವ ರೀತಿ ಆಚರಣೆಗೆ ಮಾಡಬೇಕು ಅಂತಕ್ಕಂಥದ್ದೇ ಶಿವತತ್ವದ ಆಚರಣೆ ಏನಿದೆ, ಗುರು ಲಿಂಗ ಜಂಗಮ ಅಂತಕ್ಕಂಥದ್ದು ಆಚರಣೆ ಆಗ್ತದೆ. ಈ ಗುರು ಲಿಂಗ ಜಂಗಮದ ಆಚರಣೆ ಆಗಬೇಕಾದ್ರೆ ಆ ಗುರು ಲಿಂಗ ಜಂಗಮಕ್ಕೆ ಆಧಾರವಾಗಿ ನಾವೇನು ಆಚರಣೆಗೆ ಆಧಾರವಾಗಿರಬೇಕಾಗಿದ್ದೇ ಭಕ್ತಿ ಅಂತಕ್ಕಂಥದ್ದು. ಆ ಭಕ್ತಿಯ ಮೂಲಕ ಅಂದರೆ ಗುರು ಶಿವತತ್ವ ಅಂದರೆ ಶಿವನನ್ನು ಅರಿಯೋದು, ಆ ಗುರು ಅಂತಂದರೆ ಶಿವಭಕ್ತಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಲಿಂಗ ಅಂತಂದರೆ ಆ ಶಿವನ ಗುರುವನ್ನು ನಾವು ಪೂಜೆಗೆ ತೆಗೆದುಕೊಳ್ತಕ್ಕಂಥ ಅಗತ್ಯ, ಮತ್ತು ನಾವು ಮುಂದೆ ಅಲ್ಲಿ ಲಿಂಗ ಧ್ಯಾನ ಮಾಡ್ತಕ್ಕಂಥದ್ದು, ಮತ್ತು ಅದು ಬರೀ ನಾವು ಇಲ್ಲಿ ಭಕ್ತಿ ಅಂತಕ್ಕಂಥದ್ದು ಯಾವುದು ಅಂತಂದರೆ ಆ ಶಿವನ ನೆನಹು ಅಂತಕ್ಕಂಥದ್ದು ಭಕ್ತಿ ಅಂದಾಗ ಶಿವತತ್ವದ ಆಚರಣೆ ಗುರು ಲಿಂಗ ಜಂಗಮ ಈ ಇಷ್ಟಲಿಂಗ ಪೂಜೆ ಧ್ಯಾನ ಮತ್ತು ಮಂತ್ರ ಪಠನದ ಮೂಲಕ ನಡೀತದೆ ಅಂತಕ್ಕಂಥದ್ದಕ್ಕೆ ನಾವು ಅಗತ್ಯವಾಗಿ ಇದನ್ನು ಅರ್ಥೈಸ್ಕೊಳ್ತಕ್ಕಂಥದ್ದು. ಅಂದರೆ ಶಿವತತ್ವ ಅಂದರೆ ಏಕ ಬಸವಣ್ಣನವರ ಏಕದೇವೋಪಾಸನೆಯ ತತ್ವ ಏನಿದೆಯಲ್ಲ ಅದು ಶಿವತತ್ವ. ಆಚರಣೆ ಏನಿದೆ ಗುರುಲಿಂಗ ಜಂಗಮ ಅಂತಕ್ಕಂಥದ್ದು ಅದನ್ನೇ ಇಲ್ಲಿ ನಾವು ಅದಕ್ಕೆ ಮುಖ್ಯವಾಗಿ ಅಳವಡಿಸ್ತಕ್ಕಂಥದ್ದು ಅಗತ್ಯ ಏನಿದೆ ಅಂತಂದರೆ ಭಕ್ತಿ ಅಂತಕ್ಕಂಥದ್ದು ಮುಖ್ಯ ಇದೆ. ಕರಿಘನ ಅಂಕುಶ ಕಿರಿದೆನ್ನಬಹುದೇ ಭಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಭಾರದಯ್ಯ, ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ ಭಾರದಯ್ಯ, ಮರಹುಗನ ನಿಮ್ಮ ನೆನವ ಮನ ಕಿರಿದೆನ್ನಬಹುದೇ ಭಾರದಯ್ಯ, ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಮರಹು ಅಂತಕ್ಕಂಥದ್ದು ಒಂದು ಗುಣ ಏನಿದೆಯಲ್ಲ, ಮರೆವು ಅಂದರೆ ಅಜ್ಞಾನ. ಆ ಅಜ್ಞಾನದ ಮೂಲಕ ನಾವು ದೇವರನ್ನು ಮರಿತಕ್ಕಂಥ ಒಂದು ಸನ್ನಿವೇಶದಲ್ಲೇ
ಇಲ್ಲಿ ಮನಸ್ಸಂತಕ್ಕಂಥದ್ದು ಅದ್ಭುತ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಆ ದೇವರನ್ನು ನಾವು ನೆನೆಬೇಕು ಅಂತಕ್ಕಂಥದ್ದೇ ಈ ಭಕ್ತಿಯ ಮೂಲಕ ಅನ್ನೋದು ಇಲ್ಲಿ ವಿಶೇಷವಾದ ಒಂದು ವಿಚಾರವನ್ನು ಈ ವಚನದಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂದರೆ ಶಿವನನ್ನು ಸ್ಮರಿಸೋದೇ ಆ ಒಂದು ಸಾಮರ್ಥ್ಯ ಏನಿದೆಯಲ್ಲ ಆ ಭಕ್ತಿ ಅಂತಕ್ಕಂಥದ್ದು ನಮ್ಮ ಸಾಧನೆಗೆ ಮುಖ್ಯವಾಗಿ ಬೇಕಾಗಿರೋದೇ ಭಕ್ತಿ ಅದಕ್ಕೆ ಹೇಳ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕೂರಿಸಿ ಲಿಂಗವೆಂಬ ಎಲೆಯಾಯಿತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಒಂದು ಬಸವತತ್ವದ ವಿಚಾರವನ್ನು ತಿಳ್ಕೊಳ್ತಾ ಇದ್ದೇವೆ ಇಲ್ಲಿ ನಾವು ಈ ಭಕ್ತಿ ಇಲ್ಲಿ ಮುಖ್ಯವಾದ ಒಂದಿಷ್ಟು ಕೆಲವೊಂದು ವಿಚಾರಗಳನ್ನು ನಾವು ಹೇಳ್ತಕ್ಕಂಥದ್ದು ಅರಿವು ಶಿವನನ್ನು ಅರಿತಕ್ಕಂಥದ್ದು ಶಿವನನ್ನು ನಂಬತಕ್ಕಂಥದ್ದು ಗುರುವಿನ ಮೂಲಕ ದೀಕ್ಷೆಯ ಮೂಲಕ ಅಲಿಷ್ಟಲಿಂಗವನ್ನು ನಾವು ದೀಕ್ಷೆ ತಗೊಳ್ತಕ್ಕಂಥದ್ದು ಮತ್ತು ಅದನ್ನು ಶಿವ ತತ್ವವನ್ನು ಆಚರಿಸ್ತಕ್ಕಂಥದ್ದು ಅಗತ್ಯವಾಗಿ ನಾವು ಇಲ್ಲಿ ಮಾಡಬೇಕಾದ ಕ್ರಮ ಇದೆ ಈ ಬಸವ ತತ್ವ ಅನ್ನೋದೇ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಈ ದೇವರ ಬಗ್ಗೆ ಸ್ಪಷ್ಟವಾದ ಒಂದು ಕಲ್ಪನೆ ಹೊಂದಕ್ಕಂಥದ್ದು ಅಗತ್ಯ ಇದೆ ಮತ್ತು ಈ ಹಿನ್ನೆಲೆಯಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಕ್ಕಂಥದ್ದು ಮುಂದೆ ಒಂದು ಸಾಧನೆಯ ಒಂದು ವಿಚಾರಗಳನ್ನು ನಾವು ಇಲ್ಲಿ ಕಲ್ಪನೆಯ ಮೂಲಕ ಕಲ್ಪನೆ ಅನ್ನೋದಕ್ಕಿಂತಲೂ ನಾವು ಇಲ್ಲಿ ತಿಳ್ಕೋಬೇಕಾಗಿದ್ದು ಇಲ್ಲೆಲ್ಲ ನಾವು ವಚನ ಸಾಹಿತ್ಯದಲ್ಲಿ ಹೇಳ್ತಕ್ಕಂಥದ್ದು ಇದು ಬರೀ ಸಾಹಿತ್ಯ ಮಾತ್ರ ಅಲ್ಲ ಇದು ಸತ್ಯ ಸಂಗತಿ ಅನ್ನೋದನ್ನು ಬಹುತೇಕ ನಾವು ಇವನ ಶಿವನ ದರ್ಶನ ಅಂತ ಹೇಳ್ತಕ್ಕಂಥ ವಿಚಾರ ನೋಡಿದಾಗ 12ನೇ ಶತಮಾನದಲ್ಲಿ 770 ಅಮರಗಣಗಳು ಶಿವನ ದರ್ಶನ ಪಡ್ಕೊಂಡಿದ್ದರು ಅಂತಕ್ಕಂಥ ಒಂದು ಸತ್ಯಾಂಶವನ್ನು ನಾವು ಇಲ್ಲಿ ತಿಳ್ಕೊತೀವಿ ಅಂದರೆ ಇಲ್ಲಿ ಇನ್ನು ಮುಖ್ಯವಾಗಿ ವಿಚಾರ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಏನು ಬರ್ತದೆ ಅಂತಂದರೆ ಇಲ್ಲಿ ನಾವು ಮಾಡಬೇಕಾಗಿದ್ದು ದೇವರ ಅಗತ್ಯ ನಮಗೆ ಇದೆಯಾ ಅಂತಕ್ಕಂಥದ್ದು ಮುಖ್ಯ ಇದೆ ದೇವರ ಅಗತ್ಯವನ್ನು ನಾವು ನೋಡಬೇಕಾದರೆ ಇದರ ಅವಶ್ಯಕತೆಯನ್ನು ನಾವು ನೋಡಬೇಕಾದರೆ ಇಲ್ಲಿ ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ದೇವರ ಅಗತ್ಯ ಇದೆಯಾ ಅನ್ನೋದನ್ನು ಮುಖ್ಯವಾದ ವಿಷಯ ಆಗ್ತದೆ 12ನೇ ಶತಮಾನದಲ್ಲಿ ಶರಣರು ಇದನ್ನು ಒಂದು ಸುಮ್ಮನೆ ಯಾಕೆ ಇಷ್ಟೊಂದು ಅಗಾಧವಾದ 36 ವರ್ಷದ ಒಂದು ಶ್ರಮವನ್ನು ಅವರು ಪಟ್ಕೊಂಡ್ರು ಇಲ್ಲಿ ಅದು ಶ್ರಮ ಅನ್ನೋದಕ್ಕಿಂತಲೂ ಒಂದು ಭಕ್ತಿ ಸಾಮ್ರಾಜ್ಯವನ್ನೇ ಕಟ್ಟಿದರು ಅನ್ನೋದಕ್ಕೆ ವಿಶೇಷತೆ ಇದೆ ಮತ್ತು 900 ವರ್ಷ ಆದರೂ ಅದರದ ಒಂದು ಮಹತ್ವವನ್ನು ನಾವು ತಿಳ್ಕೋಬೇಕಾಗಿದೆ ಇದರ ಘನತೆ ಮತ್ತು ಮಹತ್ವ ಜನಸಾಮಾನ್ಯರಿಗೆ ಇದರ ಅಗತ್ಯ ಇವೆಲ್ಲವನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ ಯಾಕೆಂದರೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಸಮಸ್ಯಾತ್ಮಕ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ವಚನ ಸಾಹಿತ್ಯವನ್ನು ಅಲ್ಲಿ ತತ್ವಗಳ ಮೂಲಕ ನಾವು ಜನಗಳಿಗೆ ಅದನ್ನು ಮನವರಿಕೆ ಮಾಡಿಕೊಡಬೇಕಾದರೆ ಮತ್ತು ಅದರ ಅಗತ್ಯವನ್ನು ಈ ಸಮಾಜದ ಮುಂದೆ ತೋರಿಸಿಕೊಡಬೇಕಾದರೆ ಏನು ಇದರ ಒಂದು ವಿಚಾರವನ್ನು ನಾವು ಪರಿಣಾಮಕಾರಿಯಾಗಿ ಈ ಸಮಾಜದ ಮುಂದೆ ತೋರಿಸಿಕೊಡಬೇಕಾಗಿದೆ ಹಾಗೆ 12ನೇ ಶತಮಾನದಲ್ಲೇ ಬಹುತೇಕ ಇಡೀ ಜಗತ್ತಿಗೆ ಅಲ್ಲಿ ಇರ್ತಕ್ಕಂಥ ಒಂದು ಜಾಗತಿಕ ಇತಿಹಾಸವನ್ನು ನಿರ್ಮಾಣ ಮಾಡಿದರು ಶರಣರು ಅಂತಕ್ಕಂಥದ್ದು ಆ ಹಿನ್ನೆಲೆಯೊಳಗೆ ಇದರ ಅಗತ್ಯವನ್ನು ನಾವು ಈಗ ಸ್ವಲ್ಪ ವಿಚಾರ ಮಾಡೋಣ ಇಲ್ಲಿ ಈ ಹಿನ್ನೆಲೆಯೊಳಗೆ ಮತ್ತೆ ಒಂದು ಕೆಲವು ಮಾತನ್ನು ಹೇಳಬೇಕಾದರೆ ಆ ವಚನ ಸಾಹಿತ್ಯನ ಇಲ್ಲಿ ನಾನು ಮಾತು ಹೇಳ್ತಕ್ಕಂಥದ್ದು ಏನಿದೆಯೋ ಅದು ಬಸವಣ್ಣನವರ ಷಡ್ಸ್ಥಲದ ವಚನಗಳ ಆಧಾರ ಹಿನ್ನೆಲೆಯೊಳಗೆ ನಾನು ಮಾತಾಡ್ತಾ ಇರತಕ್ಕಂಥದ್ದು ಅದರ ಒಂದು ಪರಿಣಾಮಕಾರಿಯಾಗಿ ಬಿತ್ತರಿಸಬೇಕಾದ ಅಗತ್ಯ ಇದೆ ಅಂತಕ್ಕಂಥದ್ದು ಹಿನ್ನೆಲೆಯೊಳಗೆ ನಾನು ಒಂದು ಪ್ರಯತ್ನ ಪಟ್ಕೊಂಡು ಇದನ್ನು ಮಾಡ್ಕೊಂಬಂದಿದ್ದೇನೆ ಒಂದು ವಿಚಾರಧಾರೆಯನ್ನು ಪಟ್ಟಿ ಮಾಡ್ಕೊಂಡು ನಾನೊಂದನೇನೆದಡೆ ತಾನೊಂದನೇನೆಯುವುದು ನಾನೊಂದನೇನೆದಡೆ ತಾನೊಂದನೇನೆಯುವುದು ನಾನಿತ್ತಲೇಳೆದಡೆ ತಾನತ್ತಲೇಳೆವುದು ನಾನಿತ್ತಲೇಳೆದಡೆ ತಾನತ್ತಲೇಳೆವುದು ತಾಬೇರೆಯನ್ನು ನಳಲಿಸಿ ಕಾಡಿತು ತಾಬೇರೆಯನ್ನ
ಬಳಲಿಸಿ ಕಾಡೀತು, ತಾಬೇರೆಯನ್ನ ನಳಲಿಸಿ ಕಾಡೀತು, ತಾಬೇರೆಯನ್ನ ಬಳಲಿಸಿ ಕಾಡೀತು. ಕೂಡಲ ಸಂಗನ ಕೂಡಿಹೆನೆಂದೊಡೇ, ಕೂಡಲ ಸಂಗನ ಕೂಡಿಹೆನೆಂದಡೆ ಮುಂದುಗೆಡಸೀತು, ಮುಂದುಗೆಡಸೀತು. ಮಾಯೇ 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 ಮುಂದುಗೆಡಸೀತು ಮಾಯೇ. ಈ ವಚನ ನಮಗೆ ಒಂದು ವಿಚಾರವನ್ನು ಸ್ಪಷ್ಟೀಕರಿಸ್ತದೆ. ಜನಸಾಮಾನ್ಯರು, ಅದು ಶ್ರೀಮಂತರೇ ಆಗಲಿ, ಬಡವರೇ ಆಗಲಿ, ಯಾರೇ ಆಗಲಿ, ಕನ್ನಡದವರೇ ಆಗಲಿ, ಹಿಂದಿಯವರೇ ಆಗಲಿ, ಇಂಗ್ಲೀಷರೇ ಆಗಲಿ, ಎಲ್ಲ ಮನುಷ್ಯರಿಗೂ ಈ ಒಂದು ಸಮಸ್ಯೆ ಏನಿದೆ ಅಂದರೆ ಆ ಮಾಯೆಯ ಕಾಟ ಅಂತಕ್ಕಂಥದ್ದು. ಇದೇ ಬಸವತತ್ವದ ವಿಶೇಷತೆ. ಈ ವಿಶೇಷತೆ, ಈ ಮಾಯೆ ಅಂತಕ್ಕಂಥದ್ದು ಏನು ನೋಡುತ್ತದೆ, ಅದು ಮನುಷ್ಯನನ್ನು ಚಂಚಲಗೊಳಿಸ್ತದೆ, ಮನಸ್ಸನ್ನು ದುರ್ಬಲಗೊಳಿಸ್ತದೆ, ದ್ವಂದ್ವ ಹುಟ್ಟಿಸ್ತದೆ, ಸಂಶಯವನ್ನು ಹುಟ್ಟಿಸ್ತದೆ. ಹೀಗಾಗಿ ಮನುಷ್ಯ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾನೆ, ದುಃಖವನ್ನು ಅನುಭವಿಸ್ತಾನೆ. ಅದಕ್ಕಾಗಿ ಬಸವನವರು ಏನು ಹೇಳ್ತಾರನ್ನ, ಇದೆಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಒಂದನ್ನು ಅವರು ಸೂಚಿಸ್ತಾರೆ. ಏನು? ಹಲಬರ ನುಂಗಿದ ಹಾವಿಂಗೆ ತಲೆಬಾಲವಿಲ್ಲ ನೋಡ, ಕೊಲುವುದು ತ್ರೈಜಗವೆಲ್ಲವ ತನಗೆ ಬೇರೆ ಪ್ರಳಯವಿಲ್ಲ, ನಾಕಡಿಯ ನೈದುವುದು ಲೋಕದ ಕಡೆಯನೇ ಕಾಣ್ಬೋದು, ಸೂಕ್ಷ್ಮ ಪಥದಲ್ಲಿ ನಡೆಯುವುದು ತನಗೆ ಬೇರೆ ಪ್ರಳಯವಿಲ್ಲ. ಅಹಂ ಎಂಬ ಗಾರುಡಿಗನ ನುಂಗಿತ್ತು ಕೂಡಲ ಸಂಗನ ಶರಣರಲ್ಲ ದುಳಿದವರ. ಈ ವಚನ ಏನು ಹೇಳ್ತದೆ ಅಂದರೆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು. ಒಂದೇ ಒಂದು ಸಮಸ್ಯೆ ಇದು ಪರಿಹಾರ. ಇಲ್ಲಿ ಬಹುತೇಕ ಮನಸ್ಸಿನ ಮುಂದೆ ಇರತಕ್ಕಂಥ ಮಾಯೆಯನ್ನು ಗೆಲ್ಲಬೇಕಾದರೆ ನಾವು ಶಿವನಿಗೆ ಶರಣಾಗಬೇಕು ಅಂತಕ್ಕಂಥದ್ದು. ಆ ಶಿವ ಪರಶಿವ, ಪರಮಾತ್ಮ. ಈ ವಿಶ್ವಕ್ಕೋ, ಈ ಜಗತ್ತಿಗೋ, ಎಲ್ಲರಿಗೂ ಒಡೆಯನಾಗಿರ್ತಕ್ಕಂಥ ದೇವರು ಶಿವ, ಅವನಿಗೆ ಶರಣಾಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು, ಇದು ವಿಚಾರ ಅಲ್ಲ, ಒಂದು ಸತ್ಯಾಂಶವನ್ನು, ಐತಿಹಾಸಿಕ ಸತ್ಯವನ್ನು ಇಲ್ಲಿ ನಾವು ಕಾಣ್ತಕ್ಕಂಥದ್ದು. ಈ ಹಿನ್ನೆಲೆಯೊಳಗೆ ನಾವು ವಿಚಾರ ಮಾಡ್ತಕ್ಕಂಥದ್ದು ಏನು ಬರ್ತದೆ ಅಂದರೆ, ಇದು ಯಾವ ರೀತಿ ಜನಸಾಮಾನ್ಯರನ್ನು ಕಾಡ್ತದೆ ಅಂತಕ್ಕಂಥದ್ದು ಬಸವಣ್ಣನವರು ಒಂದು ಮಾತಿನಲ್ಲಿ ಈಗ ಹೇಳ್ತಾರೆ. ಭವಬಂಧನ ಭವಪಾಶವಾದ ಕಾರಣವೇನಯ್ಯ, ಹಿಂದನ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದನ ಜನ್ಮದಲ್ಲಿ ಜಂಗಮವ ಮರೆದನಾಗಿ, ಅರಿದಡಿ ಸಂಸಾರ ಹೊದ್ದಲೀವೇನೆ ಕೂಡಲ ಸಂಗಮ ದೇವ. ನೋಡಿ ಒಂದು ಸ್ಪಷ್ಟತೆ ಈ ವಚನದಲ್ಲ. ಏನು ಭವಬಂಧನ? ಈ ಕಷ್ಟ ದುಃಖ ಸಂಸಾರದಲ್ಲಿ ನಾವು ಬಳಲ್ತಾ ಇರ್ತಕ್ಕಂಥದ್ದಕ್ಕೆ, ಕಷ್ಟಕ್ಕೆ, ದುಃಖಕ್ಕೆ ಕಾರಣ ಏನು ಅಂತಂದರೆ, ಹಿಂದನ ಜನ್ಮದಲ್ಲಿ ಲಿಂಗವ ಮರೆದನಾಗಿ. ಹಿಂದನ ಜನ್ಮ ಅಂತಂದರೆ ಹಿಂದನ ನಾನು ಹಿಂದಿನ ಜನ್ಮ ಅಂತ ತಿಳ್ಕೊಳ್ಳೋದು ಅಗತ್ಯ ಇಲ್ಲ. ನನಗೆ ಈ ದೇವರ ಒಂದು ಅರಿವು ಮೂಡೋಕ್ಕಿಂತ ಪೂರ್ವದೊಳಗೆ ಅದು ನನ್ನ ಹಿಂದಿನ ಜನ್ಮ ಅಂತ ಲೆಕ್ಕಕ್ಕೆ ಇಳ್ಕೋಬೇಕು. ಹಿಂದನ ಜನ್ಮದಲ್ಲಿ ಜಂಗಮ ಮರೆದನಾಗಿ ಅಂದರೆ ಹಿಂದನ ಜನ್ಮ ಅಂದರೆ ಅನ್ನೋದಕ್ಕಿಂತಲೂ ಈ ಜಂಗಮ ಅಂತಕ್ಕಂಥದ್ದೇ ಶಿವ. ಜಂಗಮ ಅನ್ನೋದು ಶಿವ. ಇಲ್ಲಿ ಹಿಂದನ ಜನ್ಮದಲ್ಲಿ ಲಿಂಗ ಅಂದರೆ ನಾನು ಇನ್ನೂ ಈ ಶಿವನನ್ನು ಅರಿಯಲಾರದೆ ಲಿಂಗ ದೀಕ್ಷೆಯನ್ನು ಮಾಡ್ಕೊಳ್ಳದೇ ಇರತಕ್ಕಂಥ ಹಂತದಲ್ಲೇ, ಆ ಶಿವನ ಧ್ಯಾನ ಮಾಡಿ ಶಿವನ ಸ್ಮರಣೆ ಮಾಡದೇ ಇರತಕ್ಕಂಥ ಒಂದು ಹಂತದಲ್ಲಿ ನನಗೇನಾಗಿತ್ತು ಅಂತಂದರೆ ಮರೆವಾಗಿತ್ತು, ಆ ಭವಬಂಧನ ಪಾಶಕ್ಕೆ ಒಳಗಾಗಿದ್ದೆ ಅಂತ. ಅಕಸ್ಮಾತ್ ಅಂದರೆ ನಾನು ಈ ಒಂದು ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ಆ ಧ್ಯಾನ ಮಾಡ್ತಕ್ಕಂಥ ವಿಧಾನ ಅನುಸರಿಸಿ ಆ ಶಿವನ ಸ್ಮರಣೆ ಮಾಡ್ತಕ್ಕಂಥ ಒಂದು ವಿಚಾರವನ್ನು ನಾವು ಇಲ್ಲಿ ನಾನು ಮಾಡಿದ್ದರೆ
ಈ ಸಂಸಾರ ನನಗೆ ಭಾರ ಆಗ್ತಿರಲಿಲ್ಲ ಅನ್ನೋದರ ಅರ್ಥ ಏನು ಅಂತಂದರೆ, ನಾವು ಲಿಂಗಧಾರಿಗಳು ಶಿವನನ್ನು ಅರಿತು ಲಿಂಗಧಾರಿಗಳಾಗಿ ಆ ಶಿವನ ಧ್ಯಾನ ಮಾಡತಕ್ಕಂಥ ಒಂದು ವಿಚಾರದಲ್ಲಿ ಅಂದರೆ ಶಿವಯೋಗದಲ್ಲಿ ನಿರತನಾಗಿ ಆ ಶಿವನನ್ನು ಸ್ಮರಣೆ ಮಾಡತಕ್ಕಂಥ ವಿಧಾನದಲ್ಲಿ ಏನಿದೆಯೋ ಅದನ್ನು ನಾವು ದಿನನಿತ್ಯ ಮಾಡ್ತಾ ಹೋದರೆ ಇಲ್ಲಿ ಕಷ್ಟಕ್ಕೆ ದುಃಖಕ್ಕೆ ಪರಿಹಾರ ಮಾಯೆಯನ್ನು ಪರಿಹಾರ ಮಾಡಲಿಕ್ಕೆ ಕ್ರಮೇಣ ಒಂದು ದಿವಸದಲ್ಲಿ ಆಗತಕ್ಕಂಥದ್ದಲ್ಲ. ಮತ್ತು ಇದನ್ನು ಮುಂದೆ ಯಾವ ರೀತಿ ಹೇಳ್ತಾರೆ ಅಂತಂದರೆ, ಈ ಒಂದು ಆಚರಣೆಯು ಬಹಳ ಅಗತ್ಯ, ಯಾಂತ್ರಿಕವಾಗಿ ಮಾಡೋದಲ್ಲ. ಸುಮ್ಮನೆ ಇವತ್ತು ಬಹಳಷ್ಟು ನಾವು ಒಂದು ತಾತ್ವಿಕ ನೆಲೆಗಟ್ಟಿನಲ್ಲಿ ವಿಚಾರಗಳನ್ನು ನಮ್ಮಲ್ಲಿ ಅಳವಡಬೇಕಪ್ಪ ಅಂತಂದರೆ, ನಮ್ಮಲ್ಲಿ ಪರಿವರ್ತನೆಗಳಾಗಬೇಕಾದ್ರೆ ನಾವು ಇದನ್ನು ಯಾವ ರೀತಿ ಆಚರಿಸಬೇಕು ಅಂತಕ್ಕಂಥದ್ದನ್ನೇ ಮತ್ತೆ ಒಂದಿಷ್ಟು ವಚನಗಳಲ್ಲಿ ಹೇಳ್ತಾ ಇದ್ದಾರೆ ಬಸವಣ್ಣನವರು. ಒಳಗೆ ಕೂಟಿಲ್ಲ ಹೊರಗೆ ವಿನಯವಾಗಿ ಭಕ್ತರೆನಿಸಿಕೊಂಬವರ ಬಲ್ಲನೊಲ್ಲನಯ್ಯ ಲಿಂಗವು ಅವರು ಸತ್ಪಕೃತಕ್ಕೆ ಸಲ್ಲರು ಸಲ್ಲರಯ್ಯ ಒಳ ಹೊರಗೊಂದಾಗದವರಿಗೆ ಅಳಿಯಾಸೆ ದೋರಿ ಬೀಸಾಡುವನವರ ಜಗದೀಶ ಕೂಡಲ ಸಂಗಮ ದೇವ. ಈ ಅರ್ಥ ಈ ವಚನದಲ್ಲಿ ಬರ್ತಕ್ಕಂಥದ್ದು, ನಾವು ಯಾವಾಗ ದೇವರನ್ನು ನಂಬಿ ಅದ ಒಂದು ಆಚರಣೆಯಲ್ಲಿ ತರಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಅಂತರಂಗ ಬಹಿರಂಗ ಶುದ್ಧಿ ಆಗಬೇಕು, ನಾವು ಸತ್ಯ ಪ್ರಾಮಾಣಿಕರಾಗಿ ನಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಒಂದು ಅಗತ್ಯವನ್ನು ಅಂದರೆ ನಾವು ಆಚರಣೆಯಲ್ಲಿ ಆಚರಣೆಗೆ ತೊಡಗಬೇಕಾದ್ರೆ ನಮ್ಮಲ್ಲಿ ಇರಬೇಕಾದಂಥ ಸದ್ಗುಣ ಸದಾಚಾರ ಇವುಗಳ ಒಂದು ವಿಚಾರವನ್ನು ಈ ವಚನದಲ್ಲಿ ಸ್ಪಷ್ಟೀಕರಿಸ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಮುಂದಿನ ವಿಚಾರವನ್ನು ಮುಂದೆ ಹೇಳುತ್ತೆ. ಶರಣು ಶರಣ. Mm-hmm.